ನನ್ನ ರಾಜಕಾರಣದ ಅನುಭವದಲ್ಲಿ ಇದೇ ದೊಡ್ಡ ಮೂರ್ತಿ ನಾನು ನೋಡಿದ್ದೇನೆ. ಕರ್ನಾಟಕ ರಾಜ್ಯಕ್ಕೆ ಇದೊಂದು ದೊಡ್ಡ ಆಸ್ತಿ. ಇಡೀ ಭಾರತದಲ್ಲಿ ಎಲ್ಲೂ ನಾನು ಇಷ್ಟು ದೊಡ್ಡ ಶಿವಾಜಿ ಮೂರ್ತಿ ನೋಡಿಲ್ಲ. ಬೆಂಗಳೂರಿನಲ್ಲೂ ಕೂಡ ನಾನು ನೋಡಿದ್ದೇನೆ. ಇದು ಬಹಳ ಭವ್ಯವಾದಂಥ ಸ್ಥಳದಲ್ಲಿ, ವಿಶೇಷವಾಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಸುಳೆಬಾವಿ ಮಹಾಲಕ್ಷ್ಮೀ ದೇವಿ ಸನ್ನಿಧಿ ಎಷ್ಟು ಮುಖ್ಯನೋ, ಸುವರ್ಣಸೌಧ ಎಷ್ಟು ಮುಖ್ಯನೋ, ವಿಶ್ವೇಶ್ವರ ಟೆಕ್ನಿಕಲ್ ಯೂನಿವರ್ಸಿಟಿ ಎಷ್ಟು ಮುಖ್ಯನೋ, ಏರ್ಪೋರ್ಟ್ ಎಷ್ಟು ಮುಖ್ಯನೋ, ಇಲ್ಲಿರುವಂಥ ಒಂದು ಡ್ಯಾಮ್ ಎಷ್ಟು ಮುಖ್ಯನೋ, ಉಚ್ಗಾವಲ್ಲಿರುವಂಥ ಎಷ್ಟು ದೇವಸ್ಥಾನ ಮುಖ್ಯನೋ, ಹಂಗೆ ನವರತ್ನ ಅಂತ ನವರತ್ನದಲ್ಲಿ, ಆ ನವರತ್ನದ ಒಂದರಲ್ಲಿ ಇವತ್ತು ಈ ಒಂದು ಕೋಟೆಯಲ್ಲಿ ಇಂಥ ಒಂದು ಪವಿತ್ರವಾದಂಥ ಒಬ್ಬ ಸ್ವರಾಜ್ಯ ಕಟ್ಟಬೇಕು ಅಂಥೇಳಿ ಕನಸು ಕಂಡು ಹೋರಾಟವನ್ನು ಈ ದೇಶದ ಒಬ್ಬ ದೊಡ್ಡ ಸಾಮ್ರಾಜ್ಯ, ಒಬ್ಬ ಅಪರೂಪವಾದಂಥ ಛತ್ರಪತಿ ಮಹಾರಾಜನ ಮೂರ್ತಿ ನಿಜವಾಗಲೂ ನನಗೆ ನೋಡಿ ಭಾಳ ಸಂತೋಷ ಆಗಿದೆ. ನಾನು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇದಕ್ಕೆ ಇಂಥ ಒಂದು ಕೆಲಸಕ್ಕೆ ಒಂದು ಚಿಕ್ಕ ಹಣವನ್ನು ಕೊಟ್ಟನಲ್ಲ ಅಂಥೇಳಿ ನನಗೆ ಮನಸ್ಸು ಸಮಾಧಾನ ತಂದಿದೆ. ಸೊ ಸರ್ಕಾರದವರು ಸರ್ಕಾರದ ಮೂರ್ತದಲ್ಲಿ ಮಾಡಿದ್ದಾರೆ, ಇದನ್ನು ಪ್ರಜೆಗಳ ಮೂರ್ತದಲ್ಲಿ ಇವತ್ತು ನಮ್ಮ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದ್ದಾರೆ. ಸೊ ಇಡೀ ನಮ್ಮ ಅನೇಕ ನಾಯಕರುಗಳು ಮಹಾರಾಷ್ಟ್ರದಿಂದ ಕೂಡ ಬಂದು ಇವತ್ತು ಶುಭ ಹಾರೈಸಿದ್ದಾರೆ. ಸಾರ್ವಜನಿಕರೆಲ್ಲ ಬಂದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಶುಭ ಹಾರೈಸಿದ್ದಾರೆ, ನನಗೆ ಭಾಳ ಸಂತೋಷ ತಂದಿದೆ. ಶಾಸಕರುಗಳೆಲ್ಲ ಇಂಥ ಕಾರ್ಯವನ್ನು ನೋಡಿ ಮುಂದಕ್ಕೆ ಅವರ ಬದುಕಿನಲ್ಲಿ ಅವ್ರಿಗೆ ಸಿಕ್ಕಿದಂಥ ಅವಕಾಶದಲ್ಲಿ ಇಂಥ ಶಾಶ್ವತವಾದಂಥ ಕೆಲಸವನ್ನು ಮಾಡಬೇಕು. ನಾವು ಯಾರು ಬದುಕಲಿ ನೂರಾರು ವರ್ಷ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಇಂಥ ಸಾಧನೆಗಳು ನಾವು ಸತ್ರು ಕೂಡ ಉಳ್ಕೊಂಡಿರ್ತವೆ, ಅದಕ್ಕೆ ಇದೇ ಒಂದು ಸಾಕ್ಷಿ ಅಂತ ನಾನು ಭಾವಿಸ್ತೀನಿ. ಸರ್ಕಾರದಿಂದ ಲೋಕಾರ್ಪಣೆ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಅವರು ಮತ್ತೊಮ್ಮೆ ಲೋಕಾರ್ಪಣೆ ಮಾಡ್ತಾರೆ, ನಾವು ನಾಚಿಕೆ ಆಗಲ್ಲ. ಅದು ಸರ್ಕಾರದ್ದು, ಇದು ಪ್ರಜೆಗಳದ್ದು, ಅದು ಸರ್ಕಾರ, ಇದು ಪ್ರಜೆಗಳು. ಪ್ರಜೆಗಳ ಪ್ರತಿನಿಧಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಸರ್ಕಾರದವರು, ಸರ್ಕಾರ ಇರ್ತದೆ, ಸರ್ಕಾರ ಹೋಗ್ತದೆ, ಜನರ ಭಾವನೆ. ಈಗ ಊರಲ್ಲಿ ನೂರಾರು ಕರುಗಳು ಹುಡ್ತವೆ, ಹುಡ್ತವೆಲ್ಲ ಬಸವಾಗೋಕ್ಕಾಗಲ್ಲ, ಹಂಗೆ ಎಲ್ಲರ ಕೈಯಲ್ಲೂ ಈ ಕೆಲಸ ಮಾಡೋಕ್ಕಾಗಲ್ಲ. ಸೊ ಇದು ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಅವರು ಜನರಿಗೆ ಹೃದಯ ಇದು ಋಣ ತೀರಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಜನರಿಗೆ ವಿಶೇಷವಾಗಿ ಮರಾಠಿ ಸಮುದಾಯ ಜನದ ಒಂದು ದೊಡ್ಡ ಸಂಖ್ಯೆಯಲ್ಲಿ ಬಹುಮತದಿಂದ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಆ ಸಮಾಜದ ಋಣವನ್ನು, ಜನರ ಋಣವನ್ನು ತೀರಿಸಬೇಕು ಅಂತೇಳಿ ಇಂಥ ಒಂದು ಪವಿತ್ರವಾದಂಥ ಕೆಲಸ ಶಾಶ್ವತವಾಗಿ ನಾವಿಲ್ಲದೇ ಹೋದರೂ ಕೂಡ ಇಂಥ ಒಂದು ಪವಿತ್ರವಾದಂಥ ಐತಿಹಾಸಿಕವಾದಂಥ ಪ್ರವಾಸಿ ತಾಣ ಮಾಡುವಂಥ ಕೆಲಸ ಮಾಡಿದ್ದಾರೆ. ಆ ಶಿವಾಜಿ ಮಹಾರಾಜನಿಗೆ ಜಯವಾಗಲಿ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ.